ಸಿನಿಮಾ ಟ್ರೇಲರ್ ನೋಡಿದ್ರಿ, ಅವರ ಡೈಲಾಗ್ಸ್ ಎಲ್ಲ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ, ಅವರ ಹಿಂದಿನ ಪರ್ಫಾರ್ಮೆನ್ಸಸ್ ಕೂಡ ನೋಡಿದ್ದೀರಾ, ಏನ್ ಹೇಳ್ತೀರಾ? ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ತಡವಾಗಿ ಬಂದಿದ್ದಕ್ಕೆ ದಯವಿಟ್ಟು ಕ್ಷಮೆ ಇರಲಿ, ಎಲ್ಲರ ಹತ್ರ ಕ್ಷಮೆ ಕೇಳ್ತಾ ಇದ್ದೀನಿ. ಹಾಗೆ ಎಲ್ಲ ನಮ್ಮ ಮಾಧ್ಯಮ ಮಿತ್ರರು, ಎಲೆಕ್ಟ್ರಾನಿಕ್ ಮೀಡಿಯಾ, ಪ್ರಿಂಟ್ ಮೀಡಿಯಾ ಎಲ್ರಿಗೂ ನಮಸ್ಕಾರಗಳು ಹೇಳ್ತಾ, ಅಂಕಿತ್ ಅವರೇ ಥ್ಯಾಂಕ್ ಯು, ಒಳ್ಳೆ ಇಂಟ್ರೊಡಕ್ಷನ್ ಕೊಟ್ರಿ, ಥ್ಯಾಂಕ್ ಯು. ನನಗೆ ಒಳ್ಳೆ ಬಿಲ್ಡಪ್ ಕೊಟ್ಟು ಚೆನ್ನಾಗಿ ಮಾತಾಡಿದ್ರಿ. ಒಂದು ಬಂದಾಗ ಒಂದು ಮಾತು ಹೇಳಿದ್ರು, ಒಬ್ಬ ಸ್ನೇಹಿತನಿಗೆ ಸಪೋರ್ಟ್ ಮಾಡೋಕ್ಕೆ ಬಂದಿದ್ರಿ ಅಂತೇಳಿ. ಸೊ ಸಪೋರ್ಟ್ ಅನ್ನೋದು ನನಗೆ ಇನ್ನೊಬ್ರು ಮಾಡ್ತಿರ್ತಾರೆ, ನಾನು ಇವ್ರಿಗೆ ಮಾಡ್ತೀನಿ, ಇವ್ರು ಮತ್ತೊಬ್ಬರು ಮಾಡ್ತಿರ್ತಾರೆ. ಸೊ ಇದೊಂದು ಫ್ಯಾಮಿಲಿ, ಒಂದು ಫ್ಯಾಮಿಲಿ. ನಾವು ಈ ಒಂದು ಫ್ಯಾಮಿಲಿಯಲ್ಲಿ ಇದ್ದಾಗ ನಾನು ಲಾಸ್ಟ್ ಟೈಮು ನಮ್ಮ ಶಶಿಕುಮಾರ್ ಅವರ ಮಗ, ಅವರು ಅವರ ಒಂದು ಸಿನಿಮಾ ಇದಕ್ಕೆ ಹೋಗಿದ್ದೆ, ಲಾಂಚ್ಗೆ ಹೋಗಿದ್ದೆ. ಸೊ ಅಲ್ಲೂ ಹೇಳಿದ್ದೆ ನಾನು ಇವತ್ತು ನಾನು ಸಪೋರ್ಟ್ ಮಾಡ್ತಿದ್ದೀನಿ, ನನಗೂ ಒಂದಿಷ್ಟು ಜನ ಸಪೋರ್ಟ್ ಮಾಡ್ತಿದ್ರು, ಹಾಗೆ ನೀವು ನೆಕ್ಸ್ಟ್ ಮುಂದೆ ಬಂದಾಗ ನೀವು ಸಪೋರ್ಟ್ ಮಾಡ್ತಾ ಬನ್ನಿ. ಸೊ ಇದೊಂದು ಚೈನ್, ಎಲ್ರಿಗೂ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂಡು ಬರಬೇಕು. ಹಾಗೆ ಪ್ರಮೋದ್ ಅವ್ರ ಬಗ್ಗೆ ಹೇಳಬೇಕು ಅಂದರೆ, ಭಾಳ ಚಿಕ್ಕ ಹುಡುಗ ಅಂದರೆ ಕಂಪೇರ್ ಮಾಡಿದ್ರೆ ಭಾಳ ಚಿಕ್ಕ ಹುಡುಗ, ಅಂದರೆ ಚಿಕ್ಕ ಹುಡುಗ ಅಂದರೆ ಏಜ್ ಅಲ್ಲಿ ಚಿಕ್ಕ ಹುಡುಗ, ನಾನು ತುಂಬ ದೊಡ್ಡವನು, ಯಾಕಂದರೆ ನಾನು ಬಂದು 20 ವರ್ಷ ಆಯಿತು ಇಂಡಸ್ಟ್ರಿಗೆ ಬಂದು. ಭಾಳ ಒಂದು ಭರವಸೆಯ ನಾಯಕ ಅಂತ ಹೇಳೋಕೆ ಇಷ್ಟಪಡ್ತೀನಿ, ಯಾಕಂದರೆ ಸಿ ಆಗಲೇ ಸರ್ ಒಂದು ಮಾತು ಹೇಳೋರು, ಅವರಲ್ಲಿ ಎಲ್ಲ ಕೇಪಬಿಲಿಟಿ, ಎಲ್ಲ ಫೈಟ್ ಆಗಲಿ, ಡ್ಯಾನ್ಸ್ ಆಗಲಿ, ಲುಕ್ಸ್ ಆಗಲಿ, ಆ್ಯಕ್ಟಿಂಗ್ ಆಗಲಿ, ಎಲ್ಲ ಒಂದು ಅಷ್ಟು ಅಂಶಗಳು ಒಬ್ಬ ನಾಯಕ ನಟನಿಗೆ ಏನೇನು ಬೇಕೋ ಅಷ್ಟು ಇದೆ. ಹಾಗಾಗಿ ಜಸ್ಟ್ ನೀವು, ಅವರು ಹೇಳ್ತಾ ಇದ್ರು ಯಾವತ್ತೋ ಒಂದಿನ ಬರುತ್ತೆ ಅಂತ, ಯಾವತ್ತೂ ಬರೋಲ್ಲ ಸರ್, ಬರುತ್ತೆ, ಬರೋವ್ರಿಗೂ ಪ್ರಯತ್ನ ಪಡ್ತಾ ಇರಬೇಕಷ್ಟೇ, ಯಾವತ್ತೂ ಸೋತೋಗ್ಬಾರ್ದು. ಯಾಕಂದ್ರೆ ಭಾಳ ಒಂದು ನಾನು ಎಕ್ಸಾಂಪಲ್ಲು, ಆಲ್ಮೋಸ್ಟ್ 20 ವರ್ಷ ಸೈಕಲ್ ಓಡದು ಒಬ್ಬ ನಿರ್ಮಾಪಕನ ಸ್ಥಾನಕ್ಕೆ ಬಂದಿದ್ದೀನಿ. ಆ ಒಂದು ಭರವಸೆ, ಆ ಒಂದು ನಂಬಿಕೆ ಅವ್ರ ಮೇಲಿರೋದಕ್ಕಿಂತ ನಮ್ಮ ಕರ್ನಾಟಕ ಜನತೆ ಮೇಲೆ ನಮಗಿದೆ, ಎಲ್ಲ ಕಲಾವಿದರಿಗೂ ಅದಿದೆ. ಯಾವತ್ತಿದ್ರು ಆ ಪ್ರತಿಭೆ ಆಗಲಿ, ನಮ್ಮ ಒಂದು ಕ್ಷಮಕ್ಕಾಗಲಿ, ನಮ್ಮ ಕರ್ನಾಟಕ ಜನತೆ, ನಮ್ಮ ಕನ್ನಡ ಜನತೆ ನಮ್ಮನ್ನು ಕೈ ಬಿಡಲ್ಲ, ನಮ್ಮನ್ನು ಕಾಪಾಡ್ತಾರೆ ಅಂತ ನಮಗೆ 100% ನಂಬಿಕೆ ಇದೆ. ಸೊ ಖಂಡಿತ ಒಂದೊಳ್ಳೆ ಸಿನಿಮಾ, ಇದೆಲ್ಲ ಜಸ್ಟ್ ಒಂದು ಮೈಲ್ ಸ್ಟೋನ್ ನಿಮಗೆ, ಮಾಡ್ತಾ ಇರಿ. ಸೊ ಖಂಡಿತ ಇದೊಂದು ಒಳ್ಳೆ ಸಿನಿಮಾ. ನಾನು ತುಂಬ ಇಷ್ಟ ಆಗಿದ್ದು ಏನು ಅಂದರೆ, ಒಬ್ಬ ಡೈರೆಕ್ಟರ್ ಬಗ್ಗೆ ಒಂದು ಕತೆ, ಅವ್ರು ಎಲ್ಲಿ ಎಷ್ಟು ಕಷ್ಟಪಟ್ಟು ಮಾಡ್ತಾರೆ, ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಲಿ, ಒಂದು ಕತೆ ಎಷ್ಟು ಸೃಷ್ಟಿ ಆಗುತ್ತೆ, ಅದನ್ನ ತಗೊಂಡೋಗಿ ಯಾವುದೋ ಹ್ಯಾಕ್ ಮಾಡಿ ಸುಮ್ಮನೆ ಒಂದು 2 ನಿಮಿಷ ಅವ್ರಿಗೊಂದು ಎಲ್ಲ ಒಂದು ಕಡೆ ದುಡ್ಡು ಆಗುತ್ತೆ, ಅದನ್ನು ತಗೊಂಡೋಗಿ ವೆಬ್ಸೈಟ್ಗಳಲ್ಲಿ ಲಾಂಚ್ ಮಾಡಿಬಿಡ್ತಾರೆ. ಸೊ ಅದರಿಂದ ಇವತ್ತು ಒಂದು ಸಿನಿಮಾ ಶೂಟಿಂಗ್ ಆದರೆ 1000 ಜನ ಊಟ ಮಾಡ್ತಾರೆ, ಒಂದು ಸಿನಿಮಾ ಹೊರಗಡೆ ರಿಲೀಸ್ ಆದರೆ 100,000 ಜನ ಊಟ ಮಾಡ್ತಾರೆ, ಒಂದು ಸಿನಿಮಾ ಹಿಟ್ ಆಯಿತು ಅಂದರೆ 1,00,000 ಜನ ಊಟ ಮಾಡ್ತಾರೆ. ಸೊ ಒಂದು ಸಿನಿಮಾ ಒಂದು ಇಂಡಸ್ಟ್ರಿಯಲ್ ಆಗಲಿ, ಒಬ್ಬ ಹೀರೋ ಆಗಲಿ, ಒಂದು ಅಷ್ಟು ಟೆಕ್ನಿಷಿಯನ್ಸ್ ಇಂದ ಎಷ್ಟೋ ಫ್ಯಾಮಿಲೀಸ್ ಬದುಕ್ತಾ ಇದೆ. ಸೊ ಅದನ್ನು ಭಾಳ ಮುದ್ದಾಗಿ ತೋರಿಸಿದ್ದೀರ. ಆ್ಯಂಡ್ ಇವ್ರ ಬಗ್ಗೆ ಹೇಳಬೇಕು ಅಂದರೆ, ಇವ್ರದ್ದು ವಾಯ್ಸ್ ಭಾಳ ಇಷ್ಟ ನನಗೆ. ಇವರು ಡಬ್ಬಿಂಗ್ ಮಾಡ್ತೀರಾ ಅಥವಾ ಹಂಗೆ ಡೈರೆಕ್ಟ್ ಆಗಿ ಹಂಗೆ ಬಿಟ್ಬಿಡ್ತೀರಾ ಅಂತ? ಬ್ಯೂಟಿಫುಲ್ ವಾಯ್ಸ್. ಆ್ಯಂಡ್ ತೇಜಸ್ವಿ ಅವರು, ಶಿ ಇಸ್ ಲುಕಿಂಗ್ ವೆರಿ ಪ್ರಾಮಿಸಿಂಗ್, ವೆರಿ ಬ್ಯೂಟಿಫುಲ್. ಆ್ಯಂಡ್ ನಾಗೇಂದ್ರ ಸರ್, ನಿಮ್ಮ ಬಗ್ಗೆ ಏನು ಹೇಳೋದು, ನಾವು ಹೇಳೇನು ಹೇಳಿದ್ರು ಸಾಲಲ್ಲ. ಆ್ಯಂಡ್ ಆರ್ಯ ಸರ್, ಡೈರೆಕ್ಟರ್ ಆರ್ಯ ಸರ್, ನನ್ನ ಭಾಳ ಸ್ನೇಹಿತರು, ಚೆನ್ನಾಗಿ ಮಾಡಿದ್ರು ಸರ್ ಸಿನಿಮಾ, ಚೆನ್ನಾಗಿ ಮಾಡಿದ್ರು. ಆ್ಯಂಡ್ ಪ್ರೊಡ್ಯೂಸರ್ ಡೇವಿಡ್ ಸರ್, ಡೇವಿಡ್ ಅವ್ರಿಗೆ ಒಳ್ಳೆಯದಾಗಲಿ. ಯಾಕೆ ನಾನು ಹೇಳ್ತಿದ್ದೇನೆ ಅಂದರೆ, ನಾನು ಒಬ್ಬ ನಿರ್ಮಾಪಕನ ಸ್ಥಾನದಲ್ಲಿ ಇವತ್ತು ನಿಂತ್ಕೊಂಡು ನಾನು ನೋಡ್ತಾ ಇದ್ದೀನಿ ಕಷ್ಟಗಳು, ಎಷ್ಟು ಕಷ್ಟ ಆಗುತ್ತೆ ಒಂದು ಸಿನಿಮಾ ಹೊರಗಡೆ ರಿಲೀಸ್ ಆಗೋದು, ಎಷ್ಟು ಕಷ್ಟ ಆಗುತ್ತೆ ಅನ್ನೋದು ನನಗೆ ಗೊತ್ತಿದೆ. ನಾನು ಬಂದಾಗ ಎಲ್ಲರೂ ಆ್ಯಕ್ಚುಲಿ ಮಾಧ್ಯಮದವರು ಕೇಳ್ತಿದ್ರು, ನನ್ನ ಮಾಧ್ಯಮ ಮಿತ್ರರು ಎಲ್ಲರೂ ಕೇಳ್ತಿದ್ರು, ನೀವು ಯಾವಾಗ ಲಂಕಾಸರ ಬರ್ತಿದ್ದೀರಾ ಅಂತ. ನೀವು ಕೇಳಿದ್ರೆ ಖಂಡಿತ ಎಲೆಕ್ಷನ್ಸ್ ಆದಮೇಲೆ ಬರ್ತೀನಿ ಅದೊಂದು, ಯಾಕಂದರೆ ನನಗೆ ಒಂದು ಗೊತ್ತಾಗ್ತಿಲ್ಲ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ಸಿನಿಮಾ ಶೂಟಿಂಗ್ ಮಾಡಿದಾಗ ಟೈಮ್ ತೊಗೊತೀರಾ, ಎಲ್ಲನೂ ಕರೆಕ್ಟಾಗಿ ಎಲ್ಲ ಟೈಮ್ ತೊಗೊಂಡು ಮಾಡ್ತೀರಾ, ರಿಲೀಸ್ ಅಂದಾಗ ಅಷ್ಟು ಫಾಸ್ಟಾಗಿ ಯಾಕೆ ಬಂದುಬಿಡ್ತೀರಾ ಅಂತ ನನಗೆ ಮೊನ್ನೆ ಗೊತ್ತಾಯಿತು. ರಿಲೀಸು ಅಂತೇಳಿ ಪಟ್ ಅಂತ ಬರ್ತಾಯಿದ್ದೀರಾ. ಆ್ಯಂಡ್ ಎಲೆಕ್ಷನ್ಸ್ ನಡೀತಿದೆ, IPL ಇದೆ, ಎಕ್ಸಾಮ್ಸ್ ಇದೆ, ಇದರಲ್ಲೂ ಚೆನ್ನಾಗಿ ಬರಬೇಕು ಅಂದರೆ ಭಾಳ ಹರಸಾಹಸ ಮಾಡಬೇಕು, ಅಷ್ಟು ಪ್ರಮೋಟ್ ಮಾಡಬೇಕು ನಾವು. ದಯವಿಟ್ಟು ಪ್ರಮೋಷನ್ಸಲ್ಲಿ ಎಡಬೇಡಿ ಅಂತ ನಾನು ನಿರ್ಮಾಪಕರ ಹತ್ರ ಕೇಳ್ಕೊತೀನಿ.
ಯಾಕಂದ್ರೆ ನಮ್ಮ ಪ್ರಮೋದ್ ಅವ್ರದ್ದು ಲೈಫ್ ಇದೆ ಅಂಡ್ ತೇಜಸ್ವಿ ಅವ್ರ ಲೈಫ್ ಇದೆ, ಬಹಳ ಜನ ಕಲಾವಿದರದ್ದು ಲೈಫ್ ಇದೆ ಇದರಲ್ಲಿ. ಸೊ ಅದೊಂದು ಕರೆಕ್ಟ್ ಆಗಿ ನೋಡ್ಕೊಂಡು ಮಾಡಿ. ಅಂಡ್ ಕ್ಯಾಮ್ರಾ ವರ್ಕ್ ತುಂಬಾ ಚೆನ್ನಾಗಿದೆ, ಮ್ಯೂಸಿಕ್ ಚೆನ್ನಾಗಿದೆ, ಡ್ಯಾನ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಅಂಡ್ ಇಲ್ಲಿ ಇಂಗ್ಲಿಷ್ ಮಂಜ, ನನಗೆ ಟೈಟಲ್ ನಾನು ಇಂಗ್ಲಿಷ್ ಮಂಜ ಅಂತ ಏನು ಈ ತರ ಟೈಟಲ್ ಇಟ್ಟಿದ್ದಾರೆ ಇಂಗ್ಲಿಷ್ ಮಂಜ ಅಂತ ಅನ್ಕೊಂಡಿದ್ದೆ, ಈಗ ಅದಕ್ಕೆ ಸ್ಪಷ್ಟತೆ ಸಿಕ್ತು. ನನ್ನ ಕಡ್ದಾಕೋದ್ರು ಒಂದೇ ಒಂದು ಅಕ್ಷರನು ಇಂಗ್ಲಿಷ್ ಅಲ್ಲಿ ಬರಲ್ಲ ನನಗೆ, ಅಷ್ಟು ಕನ್ನಡದವನು ಅಂತೇಳಿ. ಸೂಪರ್, ತುಂಬಾ ಚೆನ್ನಾಗಿತ್ತು. ಯಾರು ಬರೆದೋಗ ಯಾರು? ಅರೆ ಸರ್, ಸೂಪರ್ ಸರ್, ತುಂಬಾ ಚೆನ್ನಾಗಿತ್ತು. ಅಂಡ್ ಅಂಕಿತ್ ಅವರೇ ಥ್ಯಾಂಕ್ ಯು ಸೋ ಮಚ್. ಅಂಡ್ ಇಲ್ಲಿ ಕರೆದಿದ್ದಂತ ನನ್ನ ಸ್ನೇಹಿತರು ವೆಂಕಟ್ ಗೌಡ್ರು, ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಸಂಜಿತ್ ಸಿನಿಮಾಸ್ ತ್ರೂ ಅವ್ರು ರಿಲೀಸ್ ಮಾಡ್ತಾ ಇದ್ದಾರೆ, ನಾನು ಭಾಳ ಆತ್ಮೀಯರು. ಒಳ್ಳೇದಾಗ್ಲಿ ವೆಂಕಟ್ ಸರ್, ನಿಮಗೂ ಒಳ್ಳೇದಾಗ್ಲಿ, ಇಡೀ ಚಿತ್ರತಂಡಕ್ಕೆ ಒಳ್ಳೇದಾಗ್ಲಿ. ಹಾಗೆ ಯಾರಾದ್ರೂ ಹೆಸರು ಬಿಟ್ಟಿದ್ದೀನ? ಹಾಂ ವಾಸು ಸರ್ ನಮಸ್ತೆ, ನಮ್ಮ ತಂದೆ ಅವ್ರ ಸ್ನೇಹಿತರು, ನಾವೆಲ್ಲ ಅವ್ರ ಜೂನಿಯರ್ಸು. ಸೊ ನನ್ನ ಜೊತೆ ಸಿನಿಮಾದಲ್ಲಿ ಎಷ್ಟೊಂದು ಸಿನಿಮಾಗಳಲ್ಲಿ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಅಂಡ್ ವೆಂಕಟೇಶ್ವರ್, ಪಿ ಆರ್ ಓ ವೆಂಕಟೇಶ್ವರ್ ಅಂತ ಥ್ಯಾಂಕ್ ಯು. ಅಂಡ್ ಎಲ್ರಿಗೂ ಒಳ್ಳೇದಾಗಲಿ, ಈ ಸಿನಿಮಾನ ಗೆಲ್ಲಿಸಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಇಲ್ಲಿ ನಿಮ್ಮಿಬ್ರು ಒಟ್ಟಿಗೆ ಕರೆದಿದ್ದು ಇದಕ್ಕೆ, ನಾನು ಒಂದು ಫ್ರೇಮು ನೋಡೋದಕ್ಕೆ ಅದ್ಭುತವಾಗಿರುತ್ತೆ, ಇಬ್ರು ಒಂದೇ ಹೈಟು ಪರ್ಸನಾಲಿಟಿ ಎಲ್ಲ ಇದ್ದೀರ. ಜೊತೆಗೆ ಇಷ್ಟೊತ್ತವರೆಗೂ ನೀವು ಹೇಳಿದ್ರಿ ಅವ್ರ ಬಗ್ಗೆ ಏನೆಲ್ಲ ನಿಮ್ಗೆ ಪಾಸಿಟಿವ್ಸ್ ಇಷ್ಟ ಆಗತ್ತೆ ಅಂತ. ಈಗ ಪ್ರಮೋದ್ ಸರ್ ಅದಿ, ಸೊ ಸಿನಿಮಾ ಬಗ್ಗೆ ಮಾತಾಡೋಣ, ಚಿತ್ರತಂಡನ ಕರೆದು ಬಿಡ್ತೀನಿ ನೆಕ್ಸ್ಟ್ ಸರ್ ಬಗ್ಗೆ ಹೇಳೋದಾದ್ರೆ. ಆಕ್ಚುಲಿ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಸರ್ ಬಂದಿದ್ದಕ್ಕೆ, ಬಿಕಾಸ್ ಇಂಡಸ್ಟ್ರಿಲಿ ಒಬ್ರಿಗೊಬ್ರು ಸಪೋರ್ಟ್ ಮಾಡೋದೇ ದೊಡ್ಡ ವಿಷಯ ಆಗಿದೆ. ನನ್ನ ದಯವಿಟ್ಟು ಯಾರು ತಪ್ಪು ತಿಳ್ಕೋಬಾರ್ದು, ಯಾಕಂದ್ರೆ ನನಗೆ ನಮ್ಮೆಲ್ಲರ ನೆಚ್ಚಿನ ಚಾಲೆಂಜಿಂಗ್ ಸರ್ ದರ್ಶನ್ ಅವ್ರು ತುಂಬಾ ಸಪೋರ್ಟ್ ಮಾಡ್ತಿರ್ತಾರೆ. ಎಲ್ಲ ಎಲ್ಲ ಟೈಮಲ್ಲೂ ಬಹಳ ಒಂದು ಹೆಜ್ಜೆ ತುಂಬಾ ಸಪೋರ್ಟ್ ಮಾಡ್ತಿರ್ತಾರೆ. ರೈಟ್ ಫ್ರಮ್ ಟೈಗರ್ ಟಾಕೀಸ್ ಲೋಗೋ ಲಾಂಚ್ ಮಾಡಿದ್ರಿಂದ ಹಿಡಿದು ಎಲ್ಲದಕ್ಕೂ ಟೈಗರ್ ಅಂತಾನೆ ಬಾಸ್ ಅಂತೀನಿ ನಾನು. ಸೊ ಅವರು ಎಷ್ಟೊಂದು ವೇದಿಕೆ ಮೇಲೆ ಹೇಳ್ಕೊಂಡಿದ್ದಾರೆ, ಇವತ್ತು ನೀವೆಲ್ಲ ಬಾಸ್ ಅಂತ ಕರೀತೀರಪ್ಪ, ಹುಬ್ಬಳ್ಳಿಯಲ್ಲಿ ಹೇಳಿದ್ದು ನಾನು ಫಸ್ಟ್ ನನ್ನ ಬಾಸ್ ಅಂತ ಕರೆದಿದ್ದೆ ನಮ್ಮ ಟೈಗರು ಅಂತ ಹೇಳಿ. ಸೊ ನನ್ಗೆ ಅವತ್ತಿಂದ ಆ ಒಂದು ಆತ್ಮೀಯತೆ ಬೆಳ್ಕೊಂಬಂದಿದೆ. ಸೊ ಅವ್ರು ನನಗೆ ಸಪೋರ್ಟ್ ಮಾಡ್ತಿರ್ತಾರೆ, ನಾನು ಸಪೋರ್ಟ್ ಮಾಡ್ತೀನಿ, ನೀವು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡೆ. ಥ್ಯಾಂಕ್ ಯು ಸೋ ಮಚ್ ಸರ್. ಆ ಮನಸ್ಥಿತಿ, ಈ ಮನಸ್ಥಿತಿ ಬರೋದಕ್ಕೂ ಒಂದು ಅದಕ್ಕೊಂದು ಏನಂತಾರೆ ಒಂದು ಪ್ರಬುದ್ಧತೆ ಬೇಕು ಆಕ್ಚುಲಿ. ಯಾಕಂದ್ರೆ ನಾವು ಬೆಳೆದ್ಮೇಲೆ ನಮ್ದಾಯ್ತಲ್ಲ ಕೆಲಸ, ನಮ್ಮ ಮುಂದೆ ಕೊಟ್ಟೋಗೋಣ, ಹಿಂದಿಯವ್ರು ಏನೋ ಮಾಡ್ಕೋತಾರೆ ಅನ್ನೋ ಮನಸ್ಥಿತಿನೇ ಜಾಸ್ತಿ ಇತ್ತೀಚೆಗೆ, ಮತ್ತು ಈ ಫೀಲ್ಡಲ್ಲಲ್ಲ ಎಲ್ಲ ಫೀಲ್ಡಲ್ಲೂ. ಬಟ್ ಸ್ಟಿಲ್ ನಮ್ಮ ಚಿತ್ರರಂಗ ಅನ್ನೋ ಒಂದು ಏನೋ ಒಂದು ಫೀಲ್ಡ್ ಇದೆಯೋ ಇಲ್ಲಿ ಈ ತರದ ವ್ಯಕ್ತಿಗಳು ಜಾಸ್ತಿ ಇದ್ದಾರೆ. ದರ್ಶನ್ ಸರ್ ತರ ವ್ಯಕ್ತಿಗಳು ಜಾಸ್ತಿ ಇದ್ದಾರೆ. ಅವರು ಕೂಡ ಎಷ್ಟೋ ಕಡೆ ಸಪೋರ್ಟ್ ಮಾಡಿದಾರೆ ನನಗೆ, ನನ್ನ ಒಂದು ಸಿನಿಮಾ ಟ್ರೈಲರ್ ಲಾಂಚ್ ಇಲ್ಲೇ ಮಾಡಿಕೊಟ್ಟಿದ್ರು ಅವರು. ಸೊ ಅವ್ರು ಆಕ್ಚುಲಿ ಡಾರ್ಲಿಂಗ್, ನಮ್ಮಂತ ಹೊಸ ಹುಡುಗರಿಗೆ ಅವ್ರು ಡಾರ್ಲಿಂಗ್ ಆಕ್ಚುಲಿ. ಸೊ ಹಂಗಾಗಿ ನಮ್ಮ ಇಂಡಸ್ಟ್ರಿಲಿ ಡೆಫಿನೆಟ್ಲಿ ಆ ಒಂದು ಎಲ್ಲರಿಗೂ ಆ ಮನಸ್ಥಿತಿ ಇದೆ. ಇನ್ನೊಂದು ಸಿನಿಮಾಗೆ ಹೆಲ್ಪ್ ಆಗುತ್ತೆ ಅಂದ್ರೆ, ಇನ್ನೊಬ್ಬ ಹುಡುಗನ್ಗೆ ಡೈರೆಕ್ಟರ್ಗೆ ಹೆಲ್ಪ್ ಆಗುತ್ತೆ ಅಂದ್ರೆ ಖಂಡಿತ ಬಂದು ನಿಂತು ಸಹಾಯ ಮಾಡ್ತಾರೆ, ನಮ್ಮ ಧನು ಆಗ್ಲಿ ಮತ್ತೊಬ್ಬರಾಗ್ಲಿ ಎಲ್ಲರು. ಐ ಆಮ್ ಹ್ಯಾಪಿ ಅಬೌಟ್ ದಟ್. ಬಟ್ ಇವತ್ತು ಮೊನ್ನೆ ನಾನು ಫಸ್ಟ್ ಟೈಮ್ ನಿಮ್ಮ ಹತ್ರ ಮಾತಾಡಿದ್ದು ಫೋನಲ್ಲಿ, ಹೇಳಿ ಇಂಗ್ಲಿಷ್ ಮಂಜ ಅವರೇ ಅಂದ್ರು ನಮ್ಮ ಸಾರ್, ಖುಷಿ ಆಯ್ತು ನನಗೆ. ಅಂದ್ರೆ ನಾನು ಈ ಸಿನಿಮಾ ಒಪ್ಕೊಳ್ಳೋದಕ್ಕೆ ಮೇನ್ ಕಾರಣನೇ ಇಂಗ್ಲಿಷ್ ಮಂಜ ಅನ್ನೋ ಟೈಟ್ಲು. ಬಿಕಾಸ್ ಕೊರೋನಾ ಆಗಿತ್ತು, ನನ್ನ ಪ್ರೀಮಿಯರ್ ಪದ್ಮಿನಿ ಆಗಿತ್ತು, ಮತ್ತೆ ಉದ್ಧವ ಅಂತ ಒಂದು ಸಿನಿಮಾ ಆಗಿತ್ತು, ಹೇಳ್ಕೊಳ್ಳುವಂಥದ್ದೇನು ಆಗಿರಲಿಲ್ಲ. ಅದಾದ್ಮೇಲೆ ಒಂದು ಕೆಲಸ ಮತ್ತೆ ಕೆಲಸ ಮಾಡಬೇಕಿತ್ತು. ಆವಾಗ ಕರೋನಾ ಎಲ್ಲ ಮುಗಿದ್ಮೇಲೆ ನಮ್ಮ ಆರ್ಯ ಮಹೇಶ್ ಸರ್ ಒಂದು ಫೋನ್ ಮಾಡಿ ಹಿಂಗಿದೆ ಒಂದು ಕತೆ ಹೇಳಬೇಕು ಬನ್ನಿ ಅಂತ ಕರೀತಾರೆ. ಫಸ್ಟ್ ಟೈಟ್ ಹೇಳ್ತಾರೆ, ಅಲ್ಲೇ ಅರ್ಧ ಒಪ್ಕೊಂಡ್ಬಿಟ್ಟಿನಿ ಸಿನಿಮಾನ. ಬಿಕಾಸ್ ಫಸ್ಟ್ ಸಿನಿಮಾ ಟೈಟಲ್ ರೋಲ್ ಅಲ್ಲಿ ಮಾಡ್ತಿರೋದು ನಾನು, ಅಂದ್ರೆ ಗೀತಾ ಬ್ಯಾಂಗಲ್ ಸ್ಟೋರ್, ಪ್ರೀಮಿಯರ್ ಪದ್ಮಿನಿ, ಮತ್ತೆ ಉದ್ಧವ ಈ ತರ ಮಾಡ್ತಿದ್ದು ಅವನಿಗೆ. ನಿಮ್ಮ ಮೇಲೆ ನಿಮ್ಮನ್ನೇ ಟೈಟ್ಲ್ ರೋಲ್ ಇಟ್ಕೊಂಡು ಒಂದು ಸಿನಿಮಾ ಮಾಡಿದೀವಿ ಅಂತ ಹೇಳಿ ಇಂಗ್ಲಿಷ್ ಮಂಜ ಅನ್ನೋ ಟೈಟ್ ಹೇಳಿದಾಗ ತುಂಬಾ ಖುಷಿ ಆಯ್ತು. ಏನೋ ಬೇರೆ ಇದೆಯಲ್ಲ ಈ ಸಿನಿಮಾದಲ್ಲಿ, ಓ ಇದು ನಾನು ಮಾಡಬೇಕು. ಆಮೇಲೆ ರೌಡಿಸಮ್ ಸಿನಿಮಾ ಅಂತ ಅಷ್ಟೇ ಇನ್ನೂ ಖುಷಿ ಆಯ್ತು. ಅಂದ್ರೆ ತಪ್ಪು ಭಾವಿಸ್ಬಾರ್ದು, ಅದನ್ನ ನಾವು ಸಮಾಜಕ್ಕೆ ಏನು ಹೇಳಕೊಟ್ಟಿಲ್ಲ. ಆಕ್ಚುಲಿ ಮಾಡಬೇಡಿ ಅಂತಾನೆ ಹೇಳಕೊಡೋದು ಎಲ್ಲ ರೌಡಿಸಮ್ ಸಿನಿಮಾಗಳಲ್ಲೂ. ಈಗ ನಾನು ಫಸ್ಟ್ ಟೈಮ್ ಒಂದು ಲಾಂಗ್ ಹಿಡಿದು ಆ ರಿಯಾಕ್ಷನ್ಸು, ಒಬ್ಬ ರೌಡಿ, ನಾವು ರೌಡಿಸಮ್ ಮಾಡೋಕ್ಕಾಗಲ್ಲ ಲೈಫಲ್ಲಿ. ವಿದ್ಯೆ ಬುದ್ಧಿ ಭಗವಂತ ಎಲ್ಲ ಕೊಟ್ಟಿರ್ತಾನಲ್ಲ, ಒಬ್ರು ಹೊಡಿಬಾರ್ದು, ಒಬ್ರು ದುಡ್ಡು ಕಿತ್ಕೋಬಾರ್ದು ಅನ್ನೋ ಬುದ್ಧಿ ಇರುತ್ತೆ. ಬಟ್ ಸಿನಿಮಾದಲ್ಲಿ ಮಾಡ್ಬೋದಲ್ಲ. ಸೊ ಹಂಗಾಗಿ ಆ ರೌಡಿ ಹೆಂಗೆ ಬಿಹೇವ್ ಮಾಡ್ತಾನೆ ಅಂತ ನಾನು ಅದನ್ನ ಆಕ್ಟರ್ ಆಗಿ ನಾನು ಅದನ್ನ ನೋಡ್ಕೋಬೇಕಿತ್ತು. ಹಂಗಾಗಿ ಈ ಸಿನಿಮಾ ಒಂದು ನಾಲ್ಕೈದು ಸೀನ್ ಹೇಳಿದ್ರು ಅವರು, ತುಂಬಾ ಖುಷಿ ಆಯ್ತು. ಸಿನಿಮಾದಲ್ಲಿ ಆಕ್ಚುಲಿ ಟ್ರೈಲರ್ ಅಲ್ಲಿ ಏನ್ ನೋಡಿದ್ರು ತುಂಬಾ ಚಿಕ್ಕದು, ನೀವು ನೋಡ್ತಿರೋದು ತುಂಬಾ ಕೆಲಸ ಮಾಡಿದೀವಿ, ತುಂಬಾ ಒಳ್ಳೊಳ್ಳೆ ಸೀನ್ಸ್ ಇದೆ, ರಿಯಲಿಸ್ಟಿಕ್ ಸೀನ್ಸ್ ಇದೆ. ಆಕ್ಚುಲಿ ಈ ಸಿನಿಮಾ ನಾನಲ್ಲ, ನಮ್ಮ ಡೈರೆಕ್ಟರ್ ಹೀರೋ, ಬಿಕಾಸ್ ತುಂಬಾ ಕೆಲಸ ಮಾಡಿದಾರೆ ಅವರು.
ಅವ್ರಿಗೆ ಅವರ ಕನಸಿಗೆ ಸಾಥ್ ಕೊಟ್ಟಿರೋದು ನಮ್ಮ ಪ್ರೊಡ್ಯೂಸರ್ ಸರ್. ತುಂಬಾ ಖರ್ಚು ಮಾಡಿದ್ದಾರೆ, 80 ದಿನ ಶೂಟ್ ಮಾಡಿದೀವಿ. ಫಸ್ಟ್ ಟೈಮ್ ನನ್ನ ಕರಿಯರ್ ಅಲ್ಲಿ ಇಷ್ಟು ದೊಡ್ಡ ಸಿನಿಮಾ ಮಾಡಿರೋದು. 6 ಆಕ್ಷನ್ ಸೀನ್ಸ್ ಮಾಡಿದೀವಿ, ಒಂಚೂರು ಮಂಡಿ ಗಿಂಡಿ ಎಲ್ಲ ಏಟ್ ಮಾಡಿಕೊಂಡು, ಬಸ್ ಫೈಟ್ ಏನ್ ನೋಡಿದ್ರು ಅದ್ರಲ್ಲಿ ಒಂಚೂರು ಏಟ್ ಎಲ್ಲ ಮಾಡಿಕೊಂಡು ಮಾಡಿದ್ವಿ. ಬಿಕಾಸ್ ಸಿನಿಮಾ ಚೆನ್ನಾಗಬೇಕು. ಏನು ವೈಲೆಂಟ್ ವೇಲು ಅಂತ ಅವರು, ವೇಲು ಅವರು. ಸೊ ತುಂಬಾ ಚೆನ್ನಾಗಿ ಮಾಡಿಸಿದ್ದಾರೆ ನನ್ನ ಕೈಲಿ. ಫಸ್ಟ್ ಟೈಮ್ ಇಷ್ಟು ಒಂದು ಕದರ್ ಕಾಣಿಸಿರೋದು ನಾನು. ಸೊ ಡೆಫಿನೆಟ್ಲಿ ನನ್ನ ಇಷ್ಟಪಡುವಂಥ ಜನಕ್ಕೆ ಮತ್ತು ಆಡಿಯನ್ಸ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಈ ಸಿನಿಮಾ ತಂಡಕ್ಕೆ, ಮತ್ತು ನಮ್ಮ ಸಿನಿಮಾದಲ್ಲಿ ತುಂಬ ಜನ ಕೆಲಸ ಮಾಡಿದ್ದಾರೆ. ನಮ್ಮ ಅಸೋಸಿಯೇಟ್ ಹುಡುಗ ವಿಜಯ್ ಅಂತ, ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಒಂದಷ್ಟು 2-3 ಸಾಂಗ್ ಎಲ್ಲ ಬರೆದಿದ್ದಾರೆ. ಖುಷಿ ಆಗುತ್ತೆ, ಎಲ್ಲ ಹೊಸ ಹುಡುಗರು ತುಂಬ ಎನರ್ಜಿ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದಾರೆ. ಆ್ಯಕ್ಟ್ ಮಾಡಿರೋರು ಅಷ್ಟು ಸಿಕ್ಕಾಪಟ್ಟೆ ಜನ ಆ್ಯಕ್ಟ್ ಮಾಡಿದ್ದಾರೆ. ನಾಗೇಂದ್ರ ಪ್ರಸಾದ್ ಸರ್ ಜೊತೆ ಆ್ಯಕ್ಟ್ ಮಾಡಿ ತುಂಬ ಖುಷಿ ಆಯಿತು. ಅವರು ವಿಲನ್ ಪಾತ್ರ ಮಾಡಿದ್ದಾರೆ, ಬಟ್ ವಿಲನ್ ಅಲ್ಲ, ವಿಲನ್ನೇ ಬಟ್ ವಿಲನ್ ಅಲ್ಲ. ಆ ಥರದ ಒಂದಷ್ಟು ಏನೋ ಮಾಡ್ಕೊಂಡಿದ್ದಾರೆ ಅವರೇ, ಕ್ಲೈಮ್ಯಾಕ್ಸಲ್ಲಿ ಅದು ಅರ್ಥ ಆಗುತ್ತೆ ನಿಮಗೆ. ಸೊ ತುಂಬ ಜನ ಆ್ಯಕ್ಟರ್ಗಳು, ಹೊಸ ಹುಡುಗರು, ಎಷ್ಟು ಜನ, ನಮ್ಮ ಪ್ರವೀಣ್ ತುಂಬ ಜನ ಇದ್ದಾರೆ ಇಲ್ಲಿ, ಎಲ್ಲರೂ ತುಂಬ ಎನರ್ಜಿ ಕೊಟ್ಟು ಈ ಸಿನಿಮಾನ ಮಾಡಿದ್ದಾರೆ. ಆಲ್ಮೋಸ್ಟ್ ಇದರಲ್ಲಿ ಒಂದು 80 ಜನ ಆ್ಯಕ್ಟ್ ಮಾಡಿದ್ದಾರೆ ಅನ್ಕೊಳ್ಳಿ. 15 ಜನ ಡೈರೆಕ್ಟರ್ಗಳು ಆ್ಯಕ್ಟ್ ಮಾಡಿದ್ದಾರೆ. ನಮ್ಮ ಹೀರೋಯಿನ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ಅಂದರೆ ಡೆಡಿಕೇಶನ್ ಅವರಲ್ಲಿ ಗೊತ್ತಾಗುತ್ತೆ ಚೆನ್ನಾಗಿ ಮಾಡಬೇಕು, ಚೆನ್ನಾಗಿ ಕಾಣಿಸ್ಬೇಕು ಅಂತ. ಸೊ ಹೌದು, ನಮ್ಮ ನಾಗೇಂದ್ರ ಅರಸ್ ಸರ್ ಮಾಡಿದ್ದಾರೆ. ಒಳ್ಳೆ ಒಳ್ಳೆ ಪಾತ್ರ ಅದು, ಸ್ಕ್ರಾಪ್ ಗಿರಿ ಅಂತ ಪಾತ್ರದ ಹೆಸರು. ಆದರೆ ಒಂದು ಸೀನ್ ತುಂಬ ಇಷ್ಟ ನನಗೆ. ಸೊ ಇಡೀ ಸಿನಿಮಾ ನಾವೇನು ಹೇಳಕ್ಕೊಟ್ಟಿದ್ದೀವಿ ಈ ಸಿನಿಮಾದಲ್ಲಿ ಅಂತಂದರೆ, ಬದುಕಿನಲ್ಲಿ ನಿಮಗೆ ಒಂದು ರೌಡಿಸಮ್ ಆಗ್ಬೋದು, ದುಡ್ಡು, ಕಾಸು, ಅಂತಸ್ತು, ಹೆಸರು, ಇವೆಲ್ಲವನ್ನು ಹುಡುಕೊಂಡು ನಾನು ಆ್ಯಕ್ಚುಲಿ ರೌಡಿ ಆಗಬೇಕು ಅಂತ ಬಂದಿರ್ತೀನಿ. ಆಮೇಲೆ ಗೊತ್ತಾಗುತ್ತೆ ಬದುಕಿನಲ್ಲಿ ಪ್ರೀತಿ ಮುಖ್ಯ. ಪ್ರೀತಿ ಸಿಕ್ಕಿದಾಗ ದಯವಿಟ್ಟು ಅದನ್ನು ಉಳಿಸ್ಕೊಳ್ಳಿ, ಸೇವ್ ಮಾಡಿಕೊಳ್ಳಿ. ಅದೊಂದೇ ಲೈಫಲ್ಲಿ ನಿಮ್ಮನ್ನು ಎತ್ತರಕ್ಕೆ ಕರ್ಕೊಂಡು ಹೋಗೋದು, ಅದನ್ನು ಹೇಳಕ್ಕೊಟ್ಟಿದ್ದೀವಿ. ಒಂದೇ ಒಂದು ಸಣ್ಣ ಟ್ವಿಸ್ಟ್ ಏನಂದರೆ, ನಮ್ಮ ಸಿನಿಮಾದಲ್ಲಿ ಇವನು ಸಿಚುಯೇಷನ್ನಲ್ಲಿ ರೌಡಿ ಆಗಲ್ಲ, ರೌಡಿ ಆಗಬೇಕು ಅಂತಲೇ ರೌಡಿ ಆಗ್ತಾನೆ. ಅದೊಂದು ಬೇರೆ ಥರದ ಕ್ಯಾರೆಕ್ಟರ್, ಇದು ಹುಚ್ಚು ಕ್ಯಾರೆಕ್ಟ್ರು. ಅದನ್ನು ಚೇಂಜ್ ಮಾಡೋದು ನಮ್ಮ ಕಮಲಿ ಅನ್ನೋ ಕ್ಯಾರೆಕ್ಟ್ರು ಲೈಫಲ್ಲಿ ಬಂದಾಗ. ಸೊ ಹಂಗಾಗಿ ಸಿನಿಮಾ ಡೆಫಿನೆಟ್ಲಿ ಒಂದು ರೌಡಿಸಮ್ ಕಮರ್ಷಿಯಲ್ ರಿಯಲಿಸ್ಟಿಕ್ ಸಿನಿಮಾನೇ, ಬಟ್ ಸೀನ್ಸು ಬೇರೆ ಸೀನ್ಸ್ ಇದೆ. ಲೈಕ್ ನೀವೆಲ್ಲೂ ನೋಡದೇ ಇರುವಂತಹ ಒಂದಷ್ಟು ಸೀನ್ಸ್ಗಳಿದೆ. ಸೊ ಡೆಫಿನೆಟ್ಲಿ ನಿಮ್ಮೆಲ್ಲರಿಗೂ ಮಾಸ್ ಪ್ರಿಯರಿಗೆ ನಮ್ಮ ಸಿನಿಮಾ ಇಷ್ಟ ಆಗುತ್ತೆ. ದಯವಿಟ್ಟು ಬನ್ನಿ, ನಾಳಿದ್ದು ರಿಲೀಸ್ ಆಗ್ತದೆ ನಮ್ಮ ಸಿನಿಮಾ. ತುಂಬ ಖುಷಿಪಟ್ಟು ನೋಡ್ತೀರಾ, ಮಕ್ಕಳು ಮರಿ ಎಲ್ಲ ನೋಡ್ಬೋದು. ಬಿಕಾಸ್ ಒಂಚೂರು ಬ್ಲಡ್, ಒಂಚೂರು ಕೆಟ್ಟ ಮಾತು ಬಿಟ್ಟರೆ ನಮ್ಮ ಸಿನಿಮಾದಲ್ಲಿ ವಲ್ಗಾರಿಟಿ ಏನಿಲ್ಲ. ಸೊ ದಯವಿಟ್ಟು ಎಲ್ಲರೂ ಬನ್ನಿ, ಥಿಯೇಟರ್ ನೋಡಿ, ತುಂಬ ಖುಷಿ ಪಡ್ತೀರಿ. ನನ್ನ ತುಂಬ ಇಷ್ಟಪಡ್ತೀರಿ. ನಮ್ಮ ಸಿನಿಮಾ ಇಂಗ್ಲಿಷ್ ಮಂಜನ ಎಲ್ಲರೂ ಗೆಲ್ಸಿ. ಆ್ಯಂಡ್ ಒನ್ಸ್ ಅಗೇನ್, ನಮ್ಮ ಸಿನಿಮಾ ಈಗ 21st ಇದೇ ತಿಂಗಳು, April 21st ಅಂದರೆ ನಾಳಿದ್ದು ಶುಕ್ರವಾರ ರಿಲೀಸ್ ಆಗ್ತಿದೆ. ದಯವಿಟ್ಟು ಎಲ್ಲರೂ ನೋಡಿ. ಆ್ಯಂಡ್ ಒನ್ಸ್ ಅಗೇನ್ ವಿನೋದ್ ಪ್ರಭಾಕರ್ ಸರ್, ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಮ ತಂದೆಯ ದೊಡ್ಡ ಫ್ಯಾನ್, ಬಿಕಾಸ್ ಆಫ್ ಹಿಸ್ ಆಕ್ಟಿಂಗ್ ಅಂಡ್ ಫೈಟ್. ಬಿಕಾಸ್ ಅವರು ಫೈಟರ್ ಇಂದ ಶುರು ಮಾಡಿದವರು, ಅಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಆಮೇಲೆ ಕೊಡ್ತಾ ಹೋದ್ರು. ಅದನ್ನು ಎಷ್ಟು ಸತಿ ನೋಡಿದ್ರು ಖುಷಿ ಆಗುತ್ತೆ. ಅವ್ರದೊಂಥರ ಪೆಕ್ಯುಲಿಯರ್ ಅದು ಪ್ಯಾಟರ್ನ್ ಆಫ್ ಆಕ್ಟಿಂಗ್. ಪ್ರತಿಯೊಬ್ಬರು ಏನೋ ಕಲ್ತಿರ್ತೀವಲ್ಲ ನಾವು. ಈಗ ನನಗೆ ಯಾವತ್ತೂ ನಾನು ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಬಾಸ್ ಅಂತ ಕರೆಯುತ್ತೆ ನಾನು. ಬಿಕಾಸ್ ಅವರಲ್ಲಿ ನೋಡಿ ಪರ್ಫಾರ್ಮೆನ್ಸ್ ಬಗ್ಗೆ ಒಂದು ಖುಷಿ ಪಟ್ಟಿದ್ದೆ ಯಾವಾಗಲೂ. ಇದು ಪರ್ಫಾರ್ಮೆನ್ಸ್ ಅಂದ್ರೆ ಅಂತ. ಪ್ರಭಾಕರ್ ಸರ್ದು ಅವ್ರದೊಂದು ಬೇರೆ ಸ್ಟೈಲ್ ಇದೆ, ಅದು ಎಂಥವ್ರಿಗೂ ಇಷ್ಟ ಆಗುತ್ತೆ. ಅವರ ಒಂದು ಮ್ಯಾನರಿಸಮ್ಸು, ಮಾತು, ವಾಯ್ಸು, ಆ ವೇರಿಯೇಷನ್ಸು. ಸೊ ಅವ್ರ ಹತ್ರ ಏನೋ ಕಲ್ತಿರ್ತೀವಿ ನಾವು. ಸೊ ಡೆಫಿನೆಟ್ಲಿ ಅವರನ್ನ ನಿಮ್ಮಲ್ಲಿ ನೋಡ್ತಿದ್ದೀವಿ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ನೀವು ಈ ಸಪೋರ್ಟಿಂಗ್ ಗುಣ ಇದೆಯಲ್ಲ ಅದಕ್ಕೆ ತುಂಬ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಎಲ್ಲರಿಗೂ. ದಯವಿಟ್ಟು ಸಿನಿಮಾ ನೋಡಿ, ಹೊಸ ಹೊಸ ಪ್ರತಿಭೆಗಳನ್ನ ಯಾರಿಗೆ ತಾಕತ್ತಿದೆ ಅನ್ಸುತ್ತೋ ಅವ್ರನ್ನ ಗೆಲ್ಸಿ ಒಂಚೂರು ಮೇಲೆತ್ಕೊಳ್ಳಿ. ತುಂಬ ಕೆಲಸ ಮಾಡ್ತಾರೆ ಅವರು. ಸೊ ನಮ್ಮ ಡೈರೆಕ್ಟರ್ಗೆ ಮತ್ತು ನಮ್ಮ ಪ್ರೊಡ್ಯೂಸರ್ ಡೇವಿಡ್ ಸರ್ಗೆ ಆಲ್ ದಿ ವೆರಿ ಬೆಸ್ಟ್. ಈ ಸಿನಿಮಾ ನಿಮಗೆ ದೊಡ್ಡ ಸಕ್ಸಸ್ ಕೊಡಲಿ, ನನಗೂ ಸೇರಿಸಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಇಬ್ರು ಮಾತಲ್ಲಿ ನೋಡೋದಕ್ಕೆ ಚಂದ ಇತ್ತು. ಜೊತೆಗೆ ಅಣ್ಣವ್ರು ಬಂದ್ರು, ಅದಾದ್ಮೇಲೆ ಪ್ರಭಾಕರ್ ಸರ್ ಬಂದ್ರು, ಅದಾದ್ಮೇಲೆ ಚಾಲೆಂಜಿಂಗ್ ಸ್ಟಾರ್ ಬಂದ್ರು. ಸಿನಿಮಾ ಸೂಪರ್ ಹಿಟ್ ಬಿಡಿ. ಥ್ಯಾಂಕ್ ಯು ವಿನೋದ್ ಸರ್ ಕಾರ್ಯಕ್ರಮಕ್ಕೆ ಆಗಮಿಸಿ. ಇಡೀ ತಂಡಕ್ಕೊಂದು ದೊಡ್ಡ ಶಕ್ತಿ ಬಂದ ಹಾಗಾಯ್ತು. ಇನ್ನು 2 ದಿನದಲ್ಲಿ ಸಿನಿಮಾ ರಿಲೀಸ್ ಇದೆ. ನಿಮ್ಮ ಬೆಸ್ಟ್ ವಿಶಸ್. ಇಲ್ಲಿ ಸಪೋರ್ಟ್ಗಿಂತ ಎಲ್ಲರೂ ಸ್ಟ್ರಗ್ಲರ್ಸೆ. ಅವರು ಒಂದು ರೀತಿಯಲ್ಲಿ ಸ್ಟ್ರಗಲ್ ಮಾಡ್ತಿರ್ತಾರೆ, ನಾನು ಒಂದು ರೀತಿಯಲ್ಲಿ ಸ್ಟ್ರಗಲ್ ಮಾಡ್ತಿರ್ತೀನಿ. ಎಲ್ಲ ಒಂದೊಂದು ಪೊಸಿಷನ್ ನೆಕ್ಸ್ಟ್ ಪೊಸಿಷನ್ಗೆ ಹೋಗ್ಬೇಕು ಅಂತ ಇರುತ್ತೆ. ಸೊ ಎಲ್ಲ ಸ್ಟ್ರಗ್ಲರ್ಸೆ. ಎಲ್ಲ ನಮ್ಮ ಫ್ಯಾಮಿಲಿ ಎಲ್ಲ ಸಪೋರ್ಟ್ ಮಾಡಿಕೊಂಡು ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂಬಂದ್ರೆ ಸಾಕು. ಆ್ಯಕ್ಚುಲಿ ಸ್ಟ್ರಗ್ಲಿಂಗ್ ಟು ಗೆಟ್ ಅ ಲವ್, ಜನಗಳ ಪ್ರೀತಿಗೋಸ್ಕರ ಸ್ಟ್ರಗ್ಲಿಂಗ್ ಅಷ್ಟೇ, ಇನ್ನೇನಿಲ್ಲ. ಸೊ ದಯವಿಟ್ಟು ಮರಿಬೇಡಿ. ಇದೇ ಇದೇ April 21 ನಮ್ಮ ಎಲ್ಲರೂ ನೆಚ್ಚಿನ ಚಿತ್ರಮಂದಿರಗಳಲ್ಲಿ ಇಂಗ್ಲಿಷ್ ಮಂಜ ರಿಲೀಸ್ ಆಗ್ತಿದೆ. ದಯವಿಟ್ಟು ಹರಿಸಿ ಹಾರೈಸಿ ಅಂತ ಕೇಳ್ಕೊಂತೀನಿ. ಜೈ ಕರ್ನಾಟಕ. ಧನ್ಯವಾದಗಳು. ಒಂದ್ ನಿಮಿಷ, ಒಂದು ಗ್ರೂಪ್ ಫೋಟೋ. ಹೀರೋಯಿನ್ ತೇಜಸ್ವಿ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹಾಗೆ ನಿರ್ದೇಶಕರು ನಿರ್ಮಾಣ.
ಡೈರೆಕ್ಟರ್ ಆಗಿದ್ದಾರೆ.